ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಚಾಲುಕ್ಯ ಯೂಟ್ಯೂಬ್ ಚಾನಲ್. ಸೊ ಆಲ್ಮೋಸ್ಟ್ ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ನಮ್ಮ ತೋಟದ ವಿಡಿಯೋ ಅಂತೂ ಈಗಲೂ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ. ಬಟ್ ನೀವು ಅಂದ್ಕೊಂಡಿರೋ ರೀತಿ ನಮ್ಮ ತೋಟದ ಪರಿಸ್ಥಿತಿ ಈಗಲೂ ಹಾಗೆ ಇಲ್ಲ. ಏನು ಕಾರಣ ಅಂತಂದರೆ, ಲಾಸ್ಟ್ ಇಯರಲ್ಲ ಅದು 2 ಇಯರ್ಸ್ ಬ್ಯಾಕ್, 2021 ಮತ್ತು 2022 ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯಿತು. ಸೊ ಕೆರೆ ಜಸ್ಟ್ ಒಂದು 100 ಮೀಟರ್ಸಲ್ಲಿ ಇರೋದ್ರಿಂದ ಅಲ್ಲಿ ತುಂಬಿದ ನೀರೆಲ್ಲ ಫುಲ್ ಕೋಡಿ ನೀರು ಏನು ಬರುತ್ತೆ ಅದೆಲ್ಲ ನಮ್ಮ ತೋಟಕ್ಕೆ ನುಗ್ಗಿ ನಿಯರ್ಲಿ 2 ವರ್ಷವೂ 6 ತಿಂಗಳು ನೀರು ನಿಂತಿತ್ತು. ಹಾಗಾಗಿ ತುಂಬ ಗಿಡಗಳನ್ನ ಕಳ್ಕೊಬೇಕಾಯಿತು. ಸೊ ಅದರಲ್ಲಿ ಕೆಲವು ಉಳಿದಿದೆ, ಬಟ್ ಹೆಮ್ಮರಗಳಾಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ಹಿಂದೆ ತೋರಿಸ್ಲಿಲ್ಲ ನೋಡಿ, ಇದನ್ನು ತೋರಿಸಿದೆ, ಅಮಟೆಕಾಯಿ ಗಿಡ ಇದು. ಸೊ ಈ ಒಂದು ಪ್ಲಾಟಲ್ಲೂ ಕೂಡ ನಿಯರ್ಲಿ 6 ಜಾಸ್ತಿ, ಎಲ್ಲದಕ್ಕಿಂತ ಜಾಸ್ತಿ ಈ ಮಡಿಲ ಜಾಸ್ತಿ ನೀರು ನಿಂತಿತ್ತು. ಸೊ ಹಾಗಾಗಿ ಈ ಗಿಡ ಒಂದು ಕಂಪ್ಲೀಟ್ ಹೋಗೋ ಸ್ಟೇಜಿಗೆ ನಿಂತುಬಿಟ್ಟಿತ್ತು. ಆ್ಯಂಡ್ ಇನ್ನೊಂದೇನಾಯಿತು ಅಂದರೆ, ಮಳೆ ಜಾಸ್ತಿಯಾಗಿ ಗಾಳಿ ಜಾಸ್ತಿಯಾಗಿ ಮಲ್ಕೊಂಬಿಟ್ಟಿತ್ತು, ಕಂಪ್ಲೀಟ್ ಹೊರಟೋಯ್ತು ಅಂತ ಅಂದ್ಕೊಂಡ್ವಿ. ಬಟ್ JCBನಲ್ಲಿ ಇದನ್ನು ನಿಲ್ಲಿಸಿ ಮಣ್ಣೆಲ್ಲ ಕೊಟ್ಟಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಆ್ಯಂಡ್ ಇದ್ರ ಉಪ್ಪಿಂಗಾಯಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈವನ್ ಅಲ್ಲಿ ಒಂದು 4 ಕಾಯಿ ಕಾಣ್ತಾ ಇದೆ, ಅದನ್ನು ಕಿತ್ಕೊಂಡೋಗಿ ಉಪ್ಪಿನಕಾಯಿ ಮಾಡಿಸ್ಬೇಕು, ಒಳ್ಳೆ ಟೇಸ್ಟ್. ಈವನ್ ಈ ಪಲಾವ್ದು ಎಲೆ ಗಿಡ ತೋರಿಸಿದೆ ನಾನು, ಸೊ ಇದರಲ್ಲೂ ಕೂಡ ಕಾಯಿ ಬರುತ್ತೆ, ಇದನ್ನು ನಾವು ಮಸಾಲೆ ಐಟಮ್ಗೆ ಯೂಸ್ ಮಾಡ್ಬೋದು. ಸೊ ಅದು ಬಿಟ್ಟರೆ ಈವನ್ ನಮ್ಮ ಅಡಕೆ ಬೆಳೆನಲ್ಲೂ ಡ್ರಾಪ್ ಆಗಿದೆ, ಹೇಳಿದ್ನಲ್ಲ ಕಂಟಿನ್ಯೂಸ್ ಅಷ್ಟು ನೀರು ನಿಂತರೆ ಯಾವ ಗಿಡ ಮರನೂ ತಡ್ಕೊಳ್ಳಲ್ಲ. ಇನ್ನೊಂದೇನಾಗೋಯ್ತು ಅಂದರೆ, ನಮ್ಮ ತೋಟದಲ್ಲೇ ಮನೆ ಇರೋದ್ರಿಂದ ಮನೆಗೂ ನೀರು ನುಗ್ತು. ನೋಡಿ, ಇದೇ ನಮ್ಮ ಮನೆ, ತೋಟದ ಸೆಂಟ್ರಲ್ ಇದೆ ಇದು. ಆ್ಯಕ್ಚುಲಾಗಿ ನೋಡಿ, ಈ ಲೆವೆಲಿಗೆ ನೀರು ಹರಿದಿತ್ತು ನೋಡಿ, ಗೋಡೆ ಕಿತ್ತೋಗಿರೋದೆ ಕಾಣ್ತಿದೆ. ಈ ಲೆವೆಲಿಗೆ ನೀರು ಹರಿದಿತ್ತು, ಈವನ್ ಒಳಗೆಲ್ಲ ನೀರು ಬಂದಿತ್ತು. ಸೊ ಹಾಗಾಗಿ ಮನೆಯೂ ಕೂಡ ಚೇಂಜ್ ಮಾಡಬೇಕಾಯಿತು. ಸೊ 2 ವರ್ಷ ಮಳೆ ಬಂದಾಗ ನೋಡಿ, ನಮ್ಮದು ಇನ್ನೊಂದು ಸೈಡಿದು ಮನೆಯದು ಯಾವ ಲೆವೆಲ್ಗಾಗಿದೆ ಅಂತ. ಸೊ ನಾರ್ಮಲಾಗಿ ನಾನು ಕಾರ್ ನಿಲ್ಲಿಸ್ತಿದ್ದು, ಮತ್ತು ಈವನ್ ಟಿಲ್ಲರ್ ಇದೆ ನಮ್ಮದು, ಇದನ್ನು ನಿಲ್ಲಿಸ್ತಿದ್ದು ಜಾಗ ಇದು. ಈವನ್ ಎಮ್ಮೆಗಳನ್ನ ಕಟ್ಟಾಕ್ತಿದ್ವಿ ಇಲ್ಲಿ. ಸೊ ಮನೆಗೆ 2 ವರ್ಷವೂ ಒಂದು 3-4 ಹತ್ರ ಮನೆ ಚೇಂಜ್ ಮಾಡಿ ಏನೆಲ್ಲ ಪಾಟ್ ಬಿದ್ದೀವಿ ಅಂದರೆ ಹೇಳೋಂಗಿಲ್ಲ. ಆ್ಯಂಡ್ ನಮ್ಮ ಮನೆಗಳಲ್ಲಿ 3-4 ನಾಯಿ ಇದ್ದೇ ಇರುತ್ತೆ, ನಾವು ಪ್ರಾಣಿ ಪ್ರಿಯರು. ಜೊತೆಗೆ ಎಮ್ಮೆನೂ ಇತ್ತು ನಮ್ಮ ಮನೇಲಿ, ಅದನ್ನು ಮಾರಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ನೀರು ನಿಂತಾಗ ಅದಕ್ಕೆ ಮೇವಿರಲ್ಲ, ನಾವಿಲ್ಲಿಂದ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋದ್ಮೇಲೆ ಅದನ್ನು ನೋಡ್ಕೊಳ್ಳೋದು ಕಷ್ಟ, ಆ ಥರ ಇತ್ತು. ಸೊ ತೋಟ ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗ್ತಾಯಿದೆ. ಮಾತ್ರ ಸಿಕ್ಕಾಪಡೆ ಕಷ್ಟ ಇತ್ತು ಬಿಡಿ, ಆವಾಗ ನೀರು ನುಗ್ಗಿದ ಟೈಮಲ್ಲಂತೂ ಹೆವಿ ಬೇಜಾರು, ಹೆವಿ ಹೇಳೋಂಗಿಲ್ಲ, ಆ ಥರ ಸಿಚುಯೇಷನ್ ನಮ್ಮದು. ಈಗ ಲಾಸ್ಟ್ ಇಯರ್ ಬೇರೆ ಕಡೆ ಮನೆ ಕಟ್ಟಿದ್ದೀವಿ. ಸೊ ನಮ್ಮಣ್ಣನಿಂದ ಸೈಟ್ ತೊಗೊಂಡು ಮನೆ ಕಟ್ಟಿ ಈಗ ಅಲ್ಲಿ ಶಿಫ್ಟ್ ಆಗಿದ್ದೀವಿ. ಸೊ ಬಟ್ ಏನಂದರೆ, ತೋಟ ಬಿಟ್ಟು ಆಚೆ ಹೋಗಿದ್ದು ಸ್ವಲ್ಪ ಬೇಜಾರಾಯಿತು. ಬಟ್ ಅಲ್ಲೂ ಕೂಡ ಸುತ್ತ ತೋಟ ಇದೆ, ಬಟ್ ನಮ್ಮ ತೋಟ ಇಲ್ಲ, ಇಲ್ಲಿ ನಮ್ಮದು 5 ಎಕರೆ ಒಂದೇ ಪ್ಲಾಟಲ್ಲಿದೆ. ಇಷ್ಟು ಒಂದು ಕ್ವಿಕ್ ಅಪ್ಡೇಟ್. ಬಟ್ ಈಗ ಗಿಡಗಳ ಬಗ್ಗೆ ಮಾತಾಡೋಣ. ಸೊ ಒಬ್ರು ಹೇಳಿದ್ರು ಇದು ಕಾಡು ಅಂಜೂರ ಅಂತ. ಹೌದು, ನರ್ಸರಿಯವ್ರು ಕೊಡ್ಬೇಕಾದ್ರೆ ಇದು ಫಾರ್ಮ್ದು ಅಂಜೂರ ಅಂತ ಹೇಳಿದ್ರು. ಅಂದರೆ ನಾವು ಹಳ್ಳಿ ಕಡೆಯಲ್ಲಿ ಹೆಂಗೆ ಹೇಳ್ತೀವಿ ಅಂದರೆ ನಾಟಿ ಫಾರ್ಮು ಅಂತ ಹೇಳ್ತೀವಿ. ಸೊ ಆ ರೀತಿ, ಬಟ್ ಇದು ಒಂದು ಕಾಡು ಅಂಜೂರ. ಬಟ್ ಹೆವಿ ಬಿಡುತ್ತೆ ಹಕ್ಕಿಗಳಿಗೆ, ಈವನ್ ಕೆಲವು ಪ್ರಾಣಿಗಳಿಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ನಾವಂತೂ ಕಮ್ಮಿ ತಿನ್ನೋದು ಇದನ್ನು, ಬಟ್ ಹಾಗೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಅದನ್ನು ಬಿಟ್ಟರೆ ನೋಡಿ, ಈವನ್ ಲಿಚಿ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇನ್ನು ಸ್ಯಾಂಥೋಲ್ ಅಂತ ಇಲ್ಲೊಂದು ಎಷ್ಟು ದೊಡ್ಡದಾಗಿದೆ ನೋಡಿ, ಸ್ಯಾಂಥೋಲ್ ಬಿಟ್ಟಿತ್ತು. ಬಟ್ ಏನಂದರೆ ಉಪ್ಪಿನಕಾಯಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು, ಅಷ್ಟೇ ಉಳಿದಿದೆ. ಉಪ್ಪಿನಕಾಯಿ ಟ್ರೈ ಮಾಡಿಲ್ಲ, ಈ ಸಲ ಬಿಟ್ಟಾಗ ನಾವು ಉಪ್ಪಿನಕಾಯಿನೂ ಕೂಡ ಟ್ರೈ ಮಾಡ್ತೀವಿ. ಸೊ ನೋಡಿ, ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡ್ಕೊಳ್ಳಿ. ನಾನು ತೋರಿಸಿದಾಗ ಫಸ್ಟ್ ವೀಡಿಯೋದಲ್ಲಿ ತುಂಬ ಚಿಕ್ಕ ಗಿಡ ಇತ್ತಿದ್ದು ನೋಡಿ, ಎಲೆ ಯಾವ ರೀತಿ ಇದೆ ಅಂತ. ಇದು ಕೇಪಲ್ ಅಂತ, ಲಾಸ್ಟ್ ಟೈಮ್ ಹೂವು ಆಯಿತು ಬಟ್ ಕಾಯಿ ಕಚ್ಚಿಲ್ಲ. ಮೇ ಬಿ ಈ ಸಲ ಏನಾದರೂ ಅದು ನೆಕ್ಸ್ಟ್ ವಸಂತಕಾಲಕ್ಕೆ ಕಾಯಿ ಹಾಕ್ಬೋದು. ಆ್ಯಂಡ್ ಇದು ಬಂದು ಲಿಚಿ ಗಿಡ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ, ಬಟ್ ಸ್ಟಿಲ್ ಯಾವುದೇ ರೀತಿ ಹೂವು ಬಿಟ್ಟಿಲ್ಲ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಲಾಂಗನ್ನು ಬಿಡ್ತು, ಹೂವು ಚೆನ್ನಾಗಾಗಿತ್ತು, ಲಾಸ್ಟ್ ಟೈಮ್ ಹಣ್ಣು ಕೂಡ ಸಿಕ್ತು. ಸೊ ನಾರ್ಮಲಾಗಿ ಏನಾಗುತ್ತೆ ಅಂದರೆ, ಅಡಿಕೆ ಗಿಡಗಳಿಗೆ ಜಾಸ್ತಿ ನೀರು ಬೇಕು. ಸೊ ಹಾಗಾಗಿ ಕೆಲವು ಹಣ್ಣಿನ ಗಿಡಗಳಿಗೆ ನೀರು ಬೇಕಾಗಿಲ್ಲ, ಅಂದರೆ ನೀರು ಬೇಕು ಬಟ್ ಅಷ್ಟರ ಮಟ್ಟಿಗೆ ಬೇಕಾಗಲ್ಲ. ಸೊ ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಹಣ್ಣುಗಳು ಚೆನ್ನಾಗಿ ಬರೋಲ್ಲ, ಟೇಸ್ಟ್ ಇರೋಲ್ಲ, ಇದು ರೀತಿ ಆಗುತ್ತೆ. ಸೊ ನಮಗೆ ಬೇರೆ ಜಾಗ ಇಲ್ದಿರೋ ಕಾರಣ ನಾವೆಲ್ಲ ಅಡಿಕೆ ಗಿಡದೊಳಗೆ, ತೆಂಗಿನ ಗಿಡದೊಳಗೇ ಹಾಕ್ಬಿಟ್ಟೆ. ಸೊ ನೋಡಿ, ಲಾಂಗನ್ ಗಿಡ ತುಂಬ ಚೆನ್ನಾಗಿ ಬಂದಿದೆ, ತುದಿಲಿ ಫುಲ್ಲು ಕಾಯಾಗಿದೆ. ಗೋಪುರದಲ್ಲಿ ನೀಟಾಗಿ ಗೊತ್ತಾಗಲ್ಲ ಬಟ್ ಒಳ್ಳೆ ಕಾಯಾಗಿದೆ ತುದಿನಲ್ಲಿ. ಆ್ಯಂಡ್ ಅದನ್ನು ಬಿಟ್ಟರೆ ಇನ್ಯಾವ್ದು ಚೆನ್ನಾಗಿ ಬಂತು ಅಂದರೆ, ಸ್ಟಾರ್ ಫ್ರೂಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ. ಇನ್ನು ಆ್ಯಸ್ ಯೂಶ್ವಲ್ ಸೀಬೆನೂ ತುಂಬ ಚೆನ್ನಾಗಿ ಬರುತ್ತೆ, ಮೋಸಿಂಬೆ, ಕಿತ್ತಲೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿ, ಇದು ಮೋಸಿಂಬೆ, ಇದು ಕಿತ್ತಲೆ, ಕಿತ್ತಲೆ ಮೇಲೆ ಕಾಯಿದೆ. ಸೊ ಅಲ್ಲಿದೆ, ಕಾಣಿಸಿಲ್ಲ ಅಂತ ಅಂದ್ಕೋತೀನಿ. ಆ್ಯಂಡ್ ಇನ್ನೊಂದು ಹೇಳಿದೆ, ಜಬೋಟಿ ಕಾಬ ಅಂತ, ಆ ಗಿಡನೂ ಪರವಾಗಿಲ್ಲ, 4 ಗಿಡದಲ್ಲಿ ಒಂದು ಗಿಡ ಉಳ್ಕೊಂಡಿದೆ. ಸೊ ಅದು ಕೂಡ ಈಗ ರಿಕವರ್ ಆಗ್ತಾಯಿದೆ. ಸೊ ಅದನ್ನು ಬಿಟ್ಟರೆ ನೋಡಿ, ಸೀಬೆ ಗಿಡನೂ ತುಂಬ ಚೆನ್ನಾಗಾಗಿದೆ, ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ. ಇದು ಆ್ಯಕ್ಚುಲಿ ಕಟ್ ಮಾಡಬೇಕಿತ್ತು, ಕಟ್ ಮಾಡದೇ ಇರೋ ಕಾರಣ ಸಾಕಾಗಿ ಬೆಳ್ಕೊಂಡಿದೆ. ಯಾವುದೋ ಒಂದು ಹಣ್ಣು ಇರೋಂಗಿದೆ, ರೆಡ್ಡು
ಕಾಯಲ್ಲ ಟೇಸ್ಟ್ ಈ ರೇಂಜಿಗೆ ಐತೆ ಅಂದರೆ ಹಣ್ಣು ಯಾವ ರೇಂಜಿಗೆ ಇರಬೇಡ. ಸೊ ಸ್ಟಾರ್ ಫುಡ್ ಗಿಡ ತೋರಿಸಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ನಾ ವಾಟ್ರ್ ಆ್ಯಪಲ್ ಅಂತೂ ಬಿಡಿ, ಅದು ಸದ್ಯ ಪಾಕೆಟಿಂದ ನೆಲಕ್ಕೆ ಹಾಕಿದ್ರೆ ಸಾಕು, ಹಾಕ್ಬಿಡುಗುರು ನಾನು ಬೆಳ್ಕೊತೀನಿ ಅಂತ ನೋಡಿ ಹೆಂಗೆ ಬೆಳೆದಿದೆ ಅಂತ ಸಾಕಾರಾಗ್ಬಿಡುತ್ತೆ. ಮಾತ್ರ ಹಕ್ಕಿಗಳಿಗಂತೂ ಹಬ್ಬ ನಮ್ಮ ತೋಟದಲ್ಲಿ ಬಂದರೆ ನೋಡಿ. ಇದು ಲಾಂಗನ್ ಗಿಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಈವನ್ ಇಲ್ಲೊಂದಿದೆ ನೋಡಿ, ಇದು ವಾಟರ್ ಆ್ಯಪಲ್, ಇದು ತುಂಬ ಚೆನ್ನಾಗಿರುತ್ತೆ. ವೆರೈಟಿ ಡಿಫ್ರೆಂಟ್ ವೆರೈಟಿ, ಎಲೆ ಡಿಸೈನ್ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನಿಮ್ಗೆ ಆಲ್ಮೋಸ್ಟ್ ಟೇಸ್ಟು ಸೇಮ್ ಬರುತ್ತೆ, ಸೈಜಲ್ಲಿ ವೇರಿ ಆಗುತ್ತೆ ಹಣ್ಣುಗಳು. ಇನ್ನು ಇದು ಚೆರಿ ಗಿಡ, ಫುಲ್ಲು ಕೆಳಗೆಲ್ಲ ಹಣ್ಣು ಬಿದ್ದಿದೆ, ರೆಡ್ ಕಲರು. ಇದ್ರ ಫ್ಲೇವರು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ. ಬಟ್ ಹುಳಿ ಈ ರೀತಿ ಫುಲ್ ಹಣ್ಣಾಗಿದೆ, ಇದ್ದರೆ ತಿನ್ಬೋದು, ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಫ್ಲೇವರು, ನೀವು ನಾರ್ಮಲ್ ಪೇಸ್ಟ್ರಿ ಗೀಸ್ಟ್ರಿ ತಿಂತಿರಲ್ಲ, ರೆಡ್ ವೆಲ್ವೆಟ್ಟು ಆ ಥರ ಆವಾಗ ಸಿಗುತ್ತಲ್ಲ ಫ್ಲೇವರು, ಆ ಥರ ಫ್ಲೇವರ್ ಇದು ನನಗಂತೂ ತುಂಬ ಇಷ್ಟ. ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು, ಬಾ ಬಾ ಬಾ, ಅಲ್ಟಿಮೇಟು. ಆ್ಯಂಡ್ ಇದಂತೂ ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ರಿಚ್ ಇರುತ್ತೆ, ಜೊತೆಗೆ ಇದರಲ್ಲಿ ಇನ್ನು ವಿಟಮಿನ್ ಸಿ ಅನ್ಕೊಂತೀನಿ ಜಾಸ್ತಿ ಇರುತ್ತೆ ಅಂದ್ಕೊಂತೀನಿ, ಯಾಕೆಂದರೆ ಹುಳಿ ಜಾಸ್ತಿ ಇರೋದ್ರಿಂದ. ಇದರಲ್ಲಂತೂ ಈಗ ತುಂಬ ಬಿಟ್ಟಿದೆ, ಕಿತ್ಕೊಂಡೋಗಿ ಒಂದು ಜ್ಯೂಸ್ ಮಾಡೋ ವೀಡಿಯೋನು ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹೆಂಗೆ ಕಾಣ್ತಾ ಇದೆ ಹಣ್ಣು, ತಿನ್ಬೇಕು ಅನಿಸ್ತಾ ಇದೆಯಾ? ಕಳಿಸ್ಕೊಡ್ತೀನಿ, ಅಡ್ರೆಸ್ ಕಳಿಸಿ. ಸೊ ಇಲ್ಲಿ ಇನ್ನೊಂದು ಗಿಡ ಇದೆ, ಇದು ಕೂಡ ಒಂದು ಎಕ್ಸಾಟಿಕ್ ಫ್ರೂಟು, ಯೆಲ್ಲೋ ಕಲರ್ ಹೂ ಯೆಲ್ಲೋ ಕಲರ್ ಹಣ್ಣು ಬಿಡುತ್ತೆ, ಟೇಸ್ಟ್ ಮಾತ್ರ ಅಲ್ಟಿಮೇಟು. ನನಗಂತೂ ತುಂಬ ಇಷ್ಟ ಈ ಹಣ್ಣು. ಇದು ಒಣಗೋಗೋ ಸ್ಟೇಜಲ್ಲಿತ್ತು, ಬಟ್ ವಾಪಸ್ ರಿಕವರ್ ಆಗಿ ಚೆನ್ನಾಗಿ ಬೆಳೀತಾ ಇದೆ ಈಗ. ಸೊ ಇಲ್ಲಿ ನೋಡಿ, ಕರಿಬೇವಿನ ಸೊಪ್ಪಿನ ಗಿಡ ಇತ್ತು ಎಷ್ಟು ವರ್ಷ ಅಂತ ನಿಜ ನನಗೂ ಗೊತ್ತಿಲ್ಲ. ಇದು ಮಲ್ಕೊಂಬಿಟ್ಟಿದೆ ಗಾಳಿಗೆ, ಸೊ ಬಟ್ ಚೆನ್ನಾಗಿ ಬಿಟ್ಟಿದೆ. ಆ್ಯಂಡ್ ಇದು ಬಂದು ಮೆಕಡೋಮಿಯಾ ಅಂತ. ಸೊ ಇದು ಡ್ರೈ ಫ್ರೂಟು, ಇದು ಕೂಡ ಚೆನ್ನಾಗಿ ಬಂದಿದೆ ಬಟ್ ಇನ್ನೂ ಬಿಟ್ಟಿಲ್ಲ. ಈಗೆಲ್ಲ ಗ್ರಾಫ್ಟೆಡ್ ಬರ್ತಾ ಇದೆ, ಬಟ್ ಇದು ನಾನು ಹಾಕಿದಾಗ ನಾರ್ಮಲ್ ಬೀಜದಿಂದ ಮಾಡಿರೋಂಥ ಸಸಿನೇ. ಬಟ್ ತುಂಬ ಟೈಮ್ ಬೇಕಾದ ಆ್ಯಕ್ಚುಲಿ ಬೀಜದಿಂದ ಮಾಡಿರುವಂಥ ಗಿಡಗಳಲ್ಲಿ ಹಣ್ಣು ಬಿಡೋದಕ್ಕೆ. ಗ್ರಾಫ್ಟೆಡ್ ಹಾಕಿದ್ರೆ ನಿಮ್ಗೆ ಏನಿಲ್ಲ ಅಂದರೂ ಆವಾಗಲೇ ಬಿಡುತ್ತೆ, ಎಷ್ಟೋ ಗಿಡಗಳಲ್ಲಂತೂ ನಾನು ತರಬೇಕಾದ್ರೆ ಆಗಲೇ ಕಾಯಿ ಆಗಿಬಿಟ್ಟಿತ್ತು, ಹೂ ಆಗಿಬಿಟ್ಟಿತ್ತು. ಬಟ್ ಬೆಟರ್ ನೀವು ಗ್ರಾಫ್ಟೆಡ್ ಹಾಕೋದು, ಆ್ಯಂಡ್ ಗಿಡನೂ ಮರನೂ ದೊಡ್ಡದಾಗಲ್ಲ, ಸೊ ಕಮ್ಮಿ ಸ್ಪೇಸ್ನ ತೊಗೊಳ್ಳೋದೆ ಬೆಳೆಯೋದಕ್ಕೆ. ನೋಡಿ ವಾಟರ್ ಆ್ಯಪಲ್ ಗಿಡ, ಇದು ಕೂಡ ಒಂದು ಇದು ಡಿಫ್ರೆಂಟ್ ಆ್ಯಕ್ಚುಲಿ. ಇದನ್ನೇನೋ ಪನ್ನೀರ್ ಆ್ಯಪಲ್ ಅಂತಾರೆ ಅಂತ ಹೇಳಿದ್ರು ತುಂಬ ಜನ ವೀಡಿಯೋ ಮಾಡಿ ಹಾಕಿದಾಗ. ಸೊ ಅದರಲ್ಲೂ ತುಂಬ ವೆರೈಟೀಸ್ ಇದೆ. ಇನ್ನು ಅದನ್ನು ಬಿಟ್ಟರೆ ಇನ್ನೂ ಕೆಳಗೆ ಹೋಗ್ತಾಯಿದ್ರೆ ಇನ್ನೂ ತುಂಬ ಚೆನ್ನಾಗಿರೋ ಗಿಡಗಳಿದೆ. ಇನ್ನು ಈ ಗಿಡ ನೋಡಿ, ಗಿಡ ಅಲ್ಲ ಅದು ಆ್ಯಕ್ಚುಲಿ ಮರ, ನೇರಳೆ ಮರ ಇದು, ಎರಡು ಹಾಕಿದ್ವಿ ಇಲ್ಲಿ ಆ್ಯಕ್ಚುಲಿ. ಸೊ ಒಂದು ಮಾತ್ರ ಉಳ್ಕೊಂತು ಅಷ್ಟು ಚೆನ್ನಾಗಿ ಬೆಳೆದಿದೆ, ಈ ಸಲ ತುಂಬ ಹಣ್ಣಾಗಿದೆ. ಬಟ್ ನಾವು ಅದನ್ನು ಕಿತ್ಕೊಳ್ಳಲ್ಲ, ಅಕ್ಕಿಗಳಿಗೆ ಬಿಟ್ಬಿಟ್ಟಿದ್ದೀವಿ. ಸೊ ಇನ್ನು 2 ಇಯರ್ಸ್ ಬ್ಯಾಕ್ ಮಳೆಗಿಂತ ಮುಂಚೆ ನಾವು ಆ್ಯಕ್ಚುಲಿ ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡಿ ನೋಡಿ ತೆಂಗಿನ ಸಸಿ ಕೂಡ ಮಾಡಿದ್ದೀವಿ. ಪ್ರೈಸಿಂಗ್ ಎಲ್ಲ ಒಳ್ಳೆ ಕಮ್ಮಿ ಪ್ರೈಸಲ್ಲೇ ನಾನು ಕೊಡ್ತೀನಿ. ಸೊ ಯಾಕಂದರೆ ನಾವು ಆ್ಯಕ್ಚುಲಿ ಹೋಗಿರೋಂಥ ತೆಂಗಿನ ಗಿಡದ ಜಾಗಕ್ಕೆ ಇಡಬೇಕು ಅಂತ ಮಾಡಿದಂಥ ಸಸಿ, ಬಟ್ ಈಗ ಪ್ಲಾನಿಂಗ್ ಎಲ್ಲ ಚೇಂಜ್ ಆಗಿದೆ, ಹಾಗಾಗಿ ಅದನ್ನು ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಕಮೆಂಟ್ ಮಾಡ್ಬೋದು, ಸೊ ನಾನು ಅಡ್ರೆಸ್ಸನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಷ್ಟು ಗಿಡ ಬೇಕಾಗ್ಬೋದು, ಒಂದು ಜಾಸ್ತಿ ಅಲ್ಲ, ಸೊ ಮಿನಿಮಮ್ ಒಂದು 100 ಇರ್ಬೋದು ಇಲ್ಲಿ. ಸೊ ತೊಗೊಂಡೋಗಿ, ಬಟ್ ಒಳ್ಳೆ ತಳಿ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ. ಸ್ಟಾರ್ ಫ್ರೂಟ್ ಏನಿದೆ, ಇದಂತೂ ಹುಳಿ 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 ಕಂಪ್ಲೀಟ್ ಹುಳಿ. ಮನೆ ಹತ್ರ ಒಂದು ಚಿಕ್ಕ ಗಿಡ ಇದೆ, ಅದು ಮಾತ್ರ ಒಳ್ಳೆ ಟೇಸ್ಟ್ ಇದೆ, ಸ್ವೀಟ್ ಇದೆ. ಬಟ್ ಈ ಗಿಡ ಉಳಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಜಸ್ಟ್ ಜ್ಯೂಸ್ನ ಮಾಡ್ಕೊಂಡು ಕುಡಿತೀವಿ. ಆ್ಯಂಡ್ ಕಿಡ್ನಿ ಪ್ರಾಬ್ಲಮ್ ಇರೋಂಥವ್ರು ಕೂಡ ಜಾಸ್ತಿ ಸ್ಟಾರ್ ಫ್ರೂಟ್ನ ಯೂಸ್ ಮಾಡಬಾರ್ದು, ಇನ್ನು ಮಿಕ್ಕಿದವರು ನಮ್ಮಂಥವ್ರು ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನೊಂದು 10 ಬಟರ್ ಫ್ರೂಟ್ ಗಿಡಗಳನ್ನ ಹಾಕಿದ್ದೆ, 10ರಲ್ಲಿ ಮ್ಯಾಕ್ಸಿಮಮ್ 1-2 ಉಳ್ಕೊಂಡಿದೆ ಅಷ್ಟೇ. ಗ್ರಾಫ್ಟೆಡ್ ಅಂತೂ ಕಂಪ್ಲೀಟ್ ಆಗೋಯ್ತು, ಯಾಕೆಂದರೆ ಗ್ರಾಫ್ಟೆಡ್ ಏನಾಗುತ್ತೆ ಅಂದರೆ ಗ್ರಾಫ್ಟ್ ಮಾಡಿರೋ ಜಾಗ ಲೆವೆಲ್ಲಿಗೆ ನೀರು ಹೋಯ್ತು ಅಂದ್ಕೊಳ್ಳಿ, ಮಳೆ ನೀರು ನಿಂತ್ಕೊಂತು ಅಂದರೆ ಕೊಳ್ತು ಬಿಡುತ್ತೆ. ಸೊ ಹಾಗಾಗಿ ಇವನ್ ಮೆಣಸು ಅಂತೂ ಕಂಪ್ಲೀಟ್ ಒಂದು 800 ಮೆಣಸು ಹಾಕಿದ್ದು ತೋಟದಲ್ಲಿ. ಗ್ರಾಫ್ಟೆಡ್ ಹಾಕಿದ್ರು ಕೂಡ ಗ್ರಾಫ್ಟೆಡ್ ಲೆವೆಲ್ಲಿಗೆ ಹೋಗಿ ನೀರು ನಿಂತ್ಕೊಂತು, ಸೊ ಅವು ಕೂಡ ಹೋದವು, ಎಲ್ಲೋ 1-2 ಕಾಣುತ್ತೀಗ. ಸೊ ಇದು ನೋಡಿ, ಎಗ್ ಫ್ರೂಟ್ ಅಂತ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗಲೂ ಅದೇನು ಕಾಯಿ ಬಿಟ್ಟಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು 3 ಇಯರ್ಸ್ ಆಯಿತು ಕಂಪ್ಲೀಟಾಗಿ ತೋಟದಲ್ಲೆಲ್ಲ ಹಣ್ಣಿನ ಗಿಡಗಳು ಹಾಕಿ, ಬಟ್ ಅದರಲ್ಲಂತೂ 1/4 ಭಾಗ ಕಳ್ಕೊಂಡ್ವಿ, ಹೇಳೋದ್ನಲ್ಲ ಏನು ರೀಸನ್ ಅಂತ. ಸೊ ಈ ರೀತಿ ಆದಾಗ ನಾವೇನು ಮಾಡೋದಕ್ಕಾಗಲ್ಲ, ನೆಕ್ಸ್ಟ್ ಮತ್ತೆ ಮರಳಿ ಪ್ರಯತ್ನ ಮಾಡು ಅಂತೇಳಿ ಯಾವ್ದಾದ್ರು ಬೇರೆ ಜಾಗಕ್ಕೆ ಹಣ್ಣಿನ ಗಿಡಗಳು ಹಾಕಬೇಕು. ಕೊಕ್ಕೋ ಗಿಡ, ಕೊಕ್ಕೋ ಗಿಡ ಇದೆ, ಇನ್ನು ಇಲ್ಲೊಂದು ವಾಟರ್ ಆ್ಯಪಲ್ ಇದೆ. ಈ ಬಾರ್ಡರ್ಲ್ಲಿ ಗಿಡಗಳು ಹಾಕಿದೆ, ಸೊ ಇಲ್ಲೂ ಕೂಡ ನೀರು ನಿಂತಿತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ಎಕರೆ ಪ್ಲಾಟು ಕಂಪ್ಲೀಟ್ ನೀರು ಪ್ಯಾಕ್ ಆಗಿಬಿಟ್ಟಿತ್ತು, ಎಲ್ಲೂ ಹೊರಗೆ ಹೋಗೋಕ್ಕೆ ಜಾಗ ಇಲ್ಲ. ಇದು ಗಮ್ಲೆಸ್ ಹಳಸು ಹಾಕಿದ್ದೀನಿ, ಇದು ಕೂಡ ಗಾಳಿಗೆ ಮಲ್ಕೊಂಬಿಟ್ಟಿದೆ, ನಿಲ್ಲಿಸ್ಬೇಕು. ಇನ್ನು ಅದನ್ನು ಬಿಟ್ಟರೆ ಇಲ್ಲೊಂದು ಲಾಂಗನ್ ಗಿಡ ಇದೆ, ಆ್ಯಂಡ್ ಒಂದು ಈ ಗಿಡ ತೋರಿಸಿದ್ನೋ ತೋರಿಸಿರಲ್ವೋ ಗೊತ್ತಿಲ್ಲ, ಇದು ಕೂಡ ನೀರಿಗೆ ಸ್ವಲ್ಪ ಸೊರಗ್ಬಿಟ್ಟಿದೆ. ಯಾವುದಿದೆ ಅಂದರೆ ಲಕ್ಷ್ಮಣ ಫಲ, ಬಟ್ ಹಣ್ಣು ಮಾತ್ರ ಈಗಲೂ ಬಿಡ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಯಾವುದು ಹೂ ಕಾಯಿ ಏನೂ ಇಲ್ಲ,
ಸೊ ಅಲ್ಲೊಂದು ಮುಗ್ಗಾಗಿದೆ, ಹತ್ತಿರದಿಂದ ತೋರಿಸ್ತೀನಿ ನೋಡಿ ಮುಗ್ಗಾಗಿದೆ ಅಂತ. ಇದು ಮುಗ್ಗು, ಇಲ್ಲೊಂದಿದೆ, ಇದು ಮುಗ್ಗು. ಚೆ ನೋಡಿ, ಬಾರ್ಡ್ರಿಗೂ ಗಿಡ ಹಾಕಿದೆ. ಈ ಮಡಿಲಿ ಉಳ್ಕೊಂಡ್ವು, ನೆಕ್ಸ್ಟ್ ಮಡಿ ಇದೆ, ಅಲ್ಲೆಲ್ಲ ಹೋಗ್ಬಿಟ್ವು ನೀರು ಬಂದಿದ್ದ ಕಾರಣ. ನೋಡಿ, ಇದೆಲ್ಲ ಹೆಬ್ಬೆವು, ಅಲ್ಲಿರೋದು ಸಾಗುವಾನಿ ಗಿಡಗಳು ಹಾಕಿದ್ದೀನಿ, ಮರಗಳೇ ಆಗ್ಬಿಟ್ಟಿದ್ದಾವಾಗಲೇ. ಸೊ ನೆಕ್ಸ್ಟ್ ಮತ್ತೆ ಬಾರ್ಡ್ರಿಗೆ ಇನ್ನೊಂದು ರೌಂಡ್ ಹಾಕೋಣ. ಒಂದೇ ಒಂದು ಗಿಡ ಹಾಕಿದ್ದು, ಗಸಗಸೆ ಗಿಡ ಯಾವ ಲೆವೆಲಿಗೆ ಹೋಗಿದೆ ಅಂತ, ತೆಂಗಿನ ಮರಕ್ಕಿನ ಕಾಲು ಭಾಗ ಇದೆ, ಆ ಲೆವೆಲ್ಗೆ ಹೋಗಿದೆ ಗಿಡ. ಒಳ್ಳೆ ಹಣ್ಣು, ಕೆಳಗಿದ್ದಾಗ ಈಸಿಯಾಗಿ ಸಿಕ್ಬಿಡ್ತಿತ್ತು ತಿನ್ನೋಕ್ಕೆ, ಸಖತ್ತಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ ಹಣ್ಣಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ತಿಂತಿದೆ, ಒಳ್ಳೇದು ಆ್ಯಕ್ಚುಲಿ, ಕಾಫಿಗೆ ಜ್ವರಕ್ಕೆಲ್ಲ ತುಂಬ ಒಳ್ಳೇದಿದು. ಇನ್ನು ಅದನ್ನು ಬಿಟ್ಟರೆ ನಾನೊಂದು ಗಿಡ ತೋರಿಸಿದ್ದೆ ಇಲ್ಲಿ, ಇದು ಆಲ್ ಸ್ಪೈಸ್ ಗಿಡ. ಇದರಲ್ಲಿರುವಂಥ ಎಲೆ ಕಂಪ್ಲೀಟಾಗಿ ನಿಮಗೊಂದು ಏನು, ಈ ಚಕ್ಕೆ ಲವಂಗ ಪ್ರತಿಯೊಂದು ಸ್ಪೈಸಿ ಐಟಮ್ಸ್ ಏನು ಬರುತ್ತೆ ಅದನ್ನು ಟೇಸ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಆ ಥರ ಇರುತ್ತೆ. ಆ್ಯಂಡ್ ಜೊತೆಗೆ ಸ್ಮೆಲ್ ಕೂಡ ಅಷ್ಟೇ, ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಆ ಥರ ಇದೆ. ಸೊ ಇನ್ನೊಂದು ಏನಂದರೆ, ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಗಿಡಗಳಿದೆ, ಡ್ರ್ಯಾಗನ್ ಪ್ಲ್ಯಾಂಟ್ಸ್. ಒಂದು 100 ಗಿಡ ಇದೆ. ಒಂದು 2 ವರ್ಷಕ್ಕಿಂತ ಮುಂಚೆ ತೋಟದ ಸುತ್ತ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿ ತಂದು ಇಟ್ಟಿದ್ದು, ನೀರು ಬಂತು, ಪ್ಲ್ಯಾನ್ ಎಲ್ಲ ಹಾಳಾಗೋಯಿತು. ಈಗ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ನಮ್ಮ ಮೊದಲ ಡ್ರ್ಯಾಗನ್ ಪ್ಲ್ಯಾಂಟ್ ಗಿಡ. ಒಂದು ಕಂಬಕ್ಕೆ ಒಂದು ಗಿಡ ಹಾಕಿದ್ವಿ ನೋಡಿ, ಯಾವ ಲೆವೆಲಿಗೆ ಬಿಟ್ಟಿದೆ ಅಂತ. ವರ್ಷಕ್ಕೇನಿಲ್ಲ ಅಂತಂದ್ರೂ ಒಂದು 40 ಕಾಯಿ ಬಿಡುತ್ತೆ. ಸೊ ಇದು ಈಗ ಕಿತ್ತಂಥ ಕಾಯಿ, ಇದನ್ನು ಬಿಟ್ಟಿದ್ರೆ ರೆಡ್ ಆಗ್ತಿತ್ತು. ಬಟ್ ಈಗ ನಾವು ಇಲ್ಲಿ ತೋಟದಲ್ಲಿ ಇಲ್ಲದೆ ಇರೋ ಕಾರಣ ಯಾರಾದರೂ ಬಂದು ಹೋಗೋರು ನೋಡಿಬಿಟ್ರೆ ಆರಾಮಾಗಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೇನು ಮಾಡೋದಕ್ಕಾಗಲ್ಲ. ನಾ ಇಲ್ಲಿರೋದು ಸ್ಟಾರ್ ಫ್ರೂಟ್ ಗಿಡ, ಫುಲ್ಲು ಹೂವಾಗಿದೆ, ಪಿಂಕ್ ಕಲರ್ ಕಾಣ್ತಾ ಇದೆಯಾ. ಆ್ಯಂಡ್ ಇದು ಮರನೇ ಆಗಲಿಲ್ಲ, ತಂದಾಗಿಂದನು ಎಷ್ಟು ಹಾಕಿದ್ರು ನಾನು ಬಿಡ್ತೀನಿ ಬಿಡ್ತೀನಿ ಹಣ್ಣು ಬಿಡ್ತೀನಿ ಅಂತ ಬಿಡ್ತಾನೆ ಇದೆ. ಇನ್ನೊಂದೇನೆಂದರೆ, ನೀವೇನಾದರೂ ಒಂದು ಗ್ರಾಫ್ಟೆಡ್ ಪ್ಲ್ಯಾಂಟ್ನ ತಂದು ಗಿಡ ಹಾಕ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸ್ಟಾರ್ಟಿಂಗಲ್ಲೇ ಮುಗ್ಗಾಗಿ ಹೂವಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಅದು ಬೆಳೆಯಲ್ಲ. ಸೊ ನೀವೇನು ಮಾಡಿ ಅಂದರೆ ಹೂವನ್ನು ಕೀಳಿ 1-2-3 ಇಯರ್ಸು, ಆಮೇಲೆ ಗಿಡ ಸ್ವಲ್ಪ ದೊಡ್ಡದಾದಮೇಲೆ ಬಿಟ್ಟರೆ ಆರಾಮಾಗೆ ಅದು ಒಳ್ಳೆ ಕಾಯಿಗಳನ್ನ ಕೊಡುತ್ತೆ. ಇದನ್ನು ಹಾಗೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ, ಕಂಟಿನ್ಯೂಸ್ ಆಗಿ ಎಷ್ಟು ಕಿತ್ರೂ ಹೂವು ಬಿಡ್ತಾನೆ ಇತ್ತು. ಆಯಿತು, ನೀನು ಹಣೆ ಬರ ಬಿಡು ಹೋಗು ಅಂತ ಬಿಟ್ಟಿದ್ದೀನಿ. ಬಟ್ ಒಳ್ಳೆ ಹಣ್ಣು ಕೊಡುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಕೀಳೋದಕ್ಕೆ ಯಾವುದು ಸದ್ಯಕ್ಕೆ ಕಾಯಿಲ್ಲ, ಎಲ್ಲ ಚಿಕ್ಕದಾಗಿದೆ. ಸೊ ರೆಡ್ ಕಲರ್ ಆಗಿದೆ, ಏನೋ ಒಂದು ಡಿಫಿಷಿಯನ್ಸಿ ಇರುತ್ತೆ, ಚೆಕ್ ಮಾಡಬೇಕು. ನಾನಂತೂ ನಿಜವಾಗ್ಲೂ ತೋಟದ ಕಡೆ ಬಂದೇ ಇಲ್ಲ, ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಈಗ ಸದ್ಯಕ್ಕೆ ನಮ್ಮಪ್ಪನೇ ನೋಡ್ಕೊತಾ ಇರೋದು. ಆ್ಯಂಡ್ ಈವನ್ ನಮ್ಮ ಮನೆ ಹಿಂದೆ ಒಂದು 4 ಇರಳಿ ಮರ ಇದೆ ನೋಡಿ, ಕಾಣಿಸ್ತದೆ. 1-2 ಅದು ಚಿಕ್ಕದು, ಇದೊಂದು ಇದೆ 4, ಇಲ್ಲೊಂದು ಮೂಗಿರಳಿಕಾಯಿ ಅಂತ ಹೇಳ್ತಿದ್ವಿ ಅದು ಇತ್ತು, ಅದು ಹೋಗ್ಬಿಡ್ತು. ಉಪ್ಪಿನಕಾಯಿ ಮಾತ್ರ ಒಳ್ಳೆ ಟೇಸ್ಟ್ ಇರ್ತಿತ್ತು. ಬಟ್ ಇದು ಜ್ಯೂಸಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನೋಡಿ ಅದ್ರ ಪಾಡಿಗೆ ಅದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಅದ್ರ ತುಂಬ ಕಾಯಿಗಳಿದೆ, ನಾವು ಕಿತ್ತಿಲ್ಲ ಅಂದರೂ ಅದ್ರ ಪಾಡಿಗೆ ಅದು ಕೆಳಗೆ ಬೀಳ್ಸುತ್ತೆ, ಗೊಬ್ಬರ ಮಾಡ್ಕೊಳ್ಳುತ್ತೆ. ಸೂಪರ್ ನೀನು. ಆ್ಯಂಡ್ ಇಲ್ಲಿ ವಿಳೆದೆಲೆ ಇದೆ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಅದನ್ನು ಬಿಟ್ಟರೆ ನೋಡಿ ಯಾವ ಲೆವೆಲಿಗೆ ಹೂಗಳಿದ್ದು ಅಂತಂದರೆ, ಇದು ತೋಟ, ತೋಟದೊಳಗೆಲ್ಲ ಹೂವಿಂದು ಅದು ಗಿಡ ಬರುತ್ತಲ್ಲ, ಇದನ್ನು ಏನು ಇದೇನು ವಾಟರ್ ಲಿಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ, ಏನು ಹೆಸರು ಪೀಸ್ ಲಿಲ್ಲಿ ವಾಟರ್ ಲಿಲ್ಲಿ ಏನು ಹೆಸರುಗಳಿದೆ. ಸೊ ಅದು ಕೂಡ ತುಂಬ ತೋಟ ತುಂಬ ಬೆಳ್ಕೊಂಡಿದೆ. ಆ್ಯಂಡ್ ಮಿರಾಕಲ್ ಫ್ರೂಟ್ ಅಂತ ಕೂಡ ಹೇಳಿದೆ ಆ ಗಿಡ ನೋಡಿ, ಇನ್ನು ಅದೇ ರೀತಿ ಬುಷ್ಷಾಗಿ ಬೆಳ್ಕೊಂಡಿದೆ. ಇದು ಆ್ಯಕ್ಚುಲಿ ಇಷ್ಟು ಹತ್ರ ಬೆಳೆದು ಬುಷ್ಷಾಗಬೇಕಿತ್ತು, ಅದು ಬೆಳೆದಿರೋ ಕಾರಣ ಏನೇಳಿ ನೀರು ನಿಂತ್ಕೊಂತು. ಇನ್ನು ಆಲಿವ್ ಗಿಡಗಳು ಕೂಡ ಇದೆ. ಸೊ ಇಲ್ಲಿ ಸ್ವಲ್ಪ ಇದು ಒಣಗೋಗಿದೆ, ಅದು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿರೋದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಹೂವು ಏನೂ ಆಗಿಲ್ಲ. ಸೊ ಆದಾಗ ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಅಲ್ಲಿರೋದು ಮಿಲ್ಕ್ ಫ್ರೂಟ್ ಅಂತಲೂ ಹೇಳ್ತಾರೆ. ಸೊ ಸ್ಟಾರ್ ಆ್ಯಪಲ್ ಅಂತ ಕೂಡ ಹೇಳ್ತಾರೆ ನೋಡಿ, ಎಲೆ ಯಾವ ರೀತಿ ಇದೆ ಅಂತ. ಮೇಲೆ ಗ್ರೀನ್, ಕೆಳಗೆ ಒಂಥರ ಗೋಲ್ಡನ್ ಬ್ರೌನು, ಇದು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ, ಪಕ್ಕ ಕಾಯಿ ಬಿಡುತ್ತೆ ಇದನ್ನು. ಇನ್ನು ಇಲ್ಲಿ ನುಗ್ಗೆ ಗಿಡ ನೋಡಿ ಯಾವ ರೀತಿ ಇದೆ ಅಂತ, ಬಿಟ್ಟರೆ ಮಾತ್ರ ಭಯಂಕರ ಬಿಡುತ್ತಿದ್ದು. ಇಷ್ಟು ಅಪ್ಡೇಟ್ನ ಕೊಡ್ತಾ ಇವತ್ತಿನ ವೀಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ತೋಟದ ಬಗ್ಗೆ 2-2.5 ಇಯರ್ಸ್ ಆಯಿತು ಪ್ರಾಪರಾಗಿ ಒಂದು ವೀಡಿಯೋನ ಮಾಡಿ. ಸೊ ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ, ಮತ್ತು ನಮ್ಮ ಮಿಸ್ಟರ್ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತು ನಮ್ಮನೆ ಹೊಸ ಮನೆ ಹತ್ರ ಹಾಕಿರುವಂಥ ಗಿಡಗಳ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ.